ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಎಲ್ಲರೂ ಹೇಗಿದ್ದೀರಾ? ಸ್ನೇಹಿತರೆ ಚೆನ್ನಾಗಿದ್ದಾರಲ್ವಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ಐ ಹೋಪ್ ನೀವು ಕೂಡ ಇಷ್ಟೇ ಚೆನ್ನಾಗಿದ್ದೀರ ಅನ್ಕೊಳ್ತಾ ಇವತ್ತಿನ ಒಂದು ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಮಾರ್ನಿಂಗ್ ಆಲ್ರೆಡಿ 7:00 ಆಯಿತು. ನಾನು ಎದ್ದಿದ್ದು 5:30 ಎದ್ದಾಗಿಂದ ಅಂದರೆ ಸ್ವಲ್ಪ ರೈಸ್ ಮಾಡ್ಕೊಂಡಿದ್ದೀನಿ, ಹೊರಗಡೆ ನೀರಿನ ಒಲೆಯವರು ಹೆಚ್ಚಿದ್ದೀನಿ, ಅದು ಬಿಟ್ಟರೆ ಏನೂ ಕೆಲಸ ಆಗಿಲ್ಲ. ಸೊ ಯಾಕೆ ಅಂದರೆ ನೋಡಿ, ಸಿಕ್ಕಾಪಟ್ಟೆ ಚಳಿ ಜ್ವರ, ಬೆಳಗ್ಗೆಯಿಂದ ಅಳ್ತಿದ್ದಾನೆ, ಗಂಟ್ಲು ಬೇರೆ ನೋವಾಗಿದೆ ಅಂತೆ. ನೈಟೆಲ್ಲ ತುಂಬ ಚೆನ್ನಾಗಿದ್ದ, ಬೆಳಗ್ಗೆ 7:00 ಹತ್ಕೋತಾನೆ ಎದ್ದಿದ್ದಾನೆ. ಅಮ್ಮ ಹಿಂಗಾಗ್ತಾಯ್ತಿ ಹೆಂಗೆ ಆಗ್ತಾಯ್ತಿ, ಅವ್ನು ಸ್ವಲ್ಪ ಅಳು ಮುಂಜಿ ಜಾಸ್ತಿ. ಇನ್ನು ನನ್ನ ಮಗಳು ಡೀಪ್ ಸ್ಟಡಿ ಮಾಡ್ತಿದ್ದಾಳೆ, ಅಂದರೆ ಇನ್ನು 24 ಎಕ್ಸಾಮ್ ಸ್ಟಾರ್ಟ್ ಅವಳದು SA1. ಹಾಗಾಗಿ ಅವಳಿಗೆ ವರ್ಕ್ ಹಾಕ್ಕೊಟ್ಟಿದ್ದೀನಿ. ಅವಳು ಬ್ರಷ್ ಮಾಡ್ಕೊಂಬಂದು ಅವಳದು ರಿವಿಸನ್ನ ಸ್ಟಾರ್ಟ್ ಮಾಡಿದ್ದಾಳೆ. ಹೋಮ್ವರ್ಕ್ ಅಲ್ಲ, ಎಕ್ಸ್ಟ್ರಾ ವರ್ಕ್ ಅದು. ಇನ್ನು ಇವನಿಗೆ ಹಾ ಹೋಮ್ವರ್ಕ್ ಮಾಡ್ಸೋಣ. ಇವನು ಕೂಡ 23 ಸ್ಟಾರ್ಟು, ಅವಳಿಗೆ 24 23 ಸ್ಟಾರ್ಟ್ ಆಗುತ್ತೆ. ಓದ್ಸೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ನೋಡಿ ಸ್ವಲ್ಪ ಬೇಗ ಎದ್ದು ಎಲ್ಲ ಕೆಲಸ ಮಾಡಿಕೊಂಡು ಒಂದು 1/2 hour 1 hour ಏನಾದರೂ ಹೇಳಿಕೊಟ್ರೆ, ಒಂದು ಸ್ವಲ್ಪ ಓರಲ್ಲೋ ಏನಾದರೂ ಹೇಳಿಕೊಟ್ರೆ ಚೆನ್ನಾಗಿರುತ್ತೆ. ಯಾಕೆ ಅಂತಂದರೆ ನಾನು ನಿಮಗೆ ತೋರಿಸ್ಬಿಡ್ತೀನಿ ನೋಡಿ. ಇದು ನನ್ನ ಮಗಳದೊಂದು ರಿವಿಸನ್ನು ಹೇಗಿದೆ ಅಂತಂದರೆ, ಇದು ನೋಡಿ, ಈ ಪದಗಳ ಅರ್ಥ ಬರೀರಿ. ಅವ್ರಿಗೆಲ್ಲ ಅದೆಲ್ಲ ನೆನಪಿರುತ್ತೋ ನನಗಂತೂ ಗೊತ್ತಿಲ್ಲ. ನೀ ಕ್ವಶನ್ ಪೇಪರ್ ನೋಡ್ತಾ ಇದ್ರೆ ನನಗೇನೆ ಸ್ವಲ್ಪ ಭಯ ಅಂತ ಅನಿಸ್ತಿದೆ. ಸೊ ಓಕೆ, ಕನ್ನಡನಾದರೂ ಓಕೆ, ಏನೋ ಬರೀತಾರೆ ಅನ್ಬೋದು. ಎಲ್ಲಾನು ಪರ್ಫೆಕ್ಟ್ ಇದ್ದಾಳೆ, ಬರೆಯೋದ್ರಲ್ಲಿ ಎಲ್ಲ ಪರ್ಫೆಕ್ಟ್ ಇದೆ. ಹಾಂ ನೋಡಿ, ವಾಚ್ ಇದ್ರಲ್ಲಿ ಕೊಡೋದೇ ಅವ್ರು 2-3 or 4 ಕೊಡ್ಬೋದೇನೋ ಅಷ್ಟೇ. ಇಷ್ಟಿಷ್ಟು ಎಕ್ಸ್ಟ್ರಾ ಹಾಕಿ ಕೊಡ್ತಾರೆ ನೋಡಿ. ಇದ್ರಲ್ಲಿ 3-4 ಕೊಟ್ಟಿರ್ತಾರೆ, ಅದು 10th ಹಾಕ್ಕೊಡ್ತಾರೆ. ಇದನ್ನೆಲ್ಲ ಮಕ್ಕಳು ನೆನ್ಪಿಟ್ಕೋಬೇಕು. ಕ್ವಶನ್ ಆನ್ಸರ್ಸು ನಮಗೆ ನೋಡೋದಕ್ಕೆ ತುಂಬ ಸಿಂಪಲ್ ಅಂತೆ. ವಾಟ್ ಇಸ್ ದಿಸ್ ಇಲ್ಲಿ ಟ್ರೀ ಕೊಟ್ಟಿದ್ದಾರೆ, ನಮಗೆ ನೋಡೋದಕ್ಕೆ ಸಿಂಪಲ್ ಅನಿಸುತ್ತೆ, ಬಟ್ ಆ ಏಜಿಗೆ ಸ್ವಲ್ಪ ಕಷ್ಟ ಆಗುತ್ತೆ ನೆನ್ಪಿಟ್ಕೊಳ್ಳೋದಕ್ಕೆ. ಆದರೂ ಕೂಡ ಸ್ವಲ್ಪ ಟ್ರೈ ಮಾಡಿ ಮಾಡಿ ಓದಿಸ್ತಾ ಇದ್ವಿ. ಇದು ಕರ್ಸಿ ಲೆಟರ್ಸ್ ABCD ಸ್ಮಾಲ್ ಮತ್ತು ಬಿಗ್ಗು. ಇದು ಹಿಂದಿ ಈಗ ಅಂತಲ್ಲ, ಇದು ಯಾವಾಗಲಿಂದನೂ ಕೂಡ ನಡ್ಕೊಂಡು ಬಂದಿದೆ. ಅಂತಂದರೆ ಈ ಟೆಸ್ಟಿಗೆಲ್ಲ ಕ್ವಶನ್ಸ್ಗಳೆಲ್ಲ ತುಂಬಾ ಸಿಂಪಲ್ಸ್ ಇರುತ್ತೆ. SA1 SA2 ಅಂದಾಗ ನಾವು ಅವಾಗೆಲ್ಲ ಅರ್ಧವಾರ್ಷಿಕ ವರ್ಷದ ಪರೀಕ್ಷೆ ಅಂತ ಹೇಳಿ ಕರಿತಾ ಇದ್ವಿ. ಇವಾಗೆಲ್ಲ SA1 SA2 ನಾವು 1ನೇ ಕಿರುಪರೀಕ್ಷೆ 2ನೇ ಕಿರುಪರೀಕ್ಷೆ ಅಂತೆಲ್ಲ ಕರಿತಾ ಇದ್ವಿ. ನೀವೇನಂತ ಕರಿತಾ ಇದ್ವಿ ಕಮೆಂಟ್ ಮಾಡಿ. ಹಾಗೆ ಈ ಮ್ಯಾಂಡರು ಅಳಸರಬರು ಅಂತ ಕರಿತಾ ಇದ್ವಿ. ಇವಾಗೆಲ್ಲ ಮ್ಯಾಂಡರ್ ಅಂದರೆ ಏನು, ಅಳಸರಬರ್ ಅಂದ್ರೆ ಏನು ಅಂತಾರೆ. ಇವಾಗೆಲ್ಲ ಇರೇದರು ಶಾರ್ಪ್ನರ್ ಅಂದ್ರೆ ಮಾತ್ರ ಅರ್ಥ ಆಗುತ್ತೆ ನೋಡಿ. ಮ್ಯಾಥ್ಸ್ ಆಫ್ಟರ್ ನಂಬರು, ಬಿಫೋರ್ ನಂಬರು, ಬಿಟ್ವೀನ್ ನಂಬರು, ಮತ್ತು ಇದು ಈ ಥರ ದೊಡ್ಡದು ಸಣ್ಣದು ಅದನ್ನು ಮಾರ್ಕ್ ಮಾಡೋದು, ಈಕ್ವಲು, ಲೆಸ್ ದನ್ನು, ಗ್ರೇಟರ್ ದನ್ನು ಎಲ್ಲ ಇದ್ದಾವೆ. ಇದಂತೂ ನನ್ನ ಮಗಳಿಗೆ ಎಷ್ಟು ಹೇಳ್ಕೊಟ್ರು ತಲೆಗೇನೆ ಹೋಗ್ತಾ ಇಲ್ಲ, ನನಗೆ ಟೆನ್ಷನ್ ಆಗಿಬಿಟ್ಟಿದೆ. ಮತ್ತು ಮೋರ್ ದೆನ್ ಅಂದರೆ ಮತ್ತು ಲೆಸ್ ದೆನ್ ಮಾಡ್ತಾಳೆ, ಲೆಸ್ ದೆನ್ ಅಂದರೆ ಮೋರ್ ದೆನ್ ಮಾಡ್ತಿದ್ದಾಳೆ. ಸೊ ಇವೆಲ್ಲ ಕರೆಕ್ಟಾಗಿ ಬರೀತಾಳೆ, ಸರ್ಕಲ್ಸು, ಸ್ಟಾರು, ಸ್ಕ್ವೇರ್ ಅವೆಲ್ಲ ಸ್ಪೆಲ್ಲಿಂಗ್ಸ್ಗಳು ಬರೀತಾಳೆ ನೋಡಿ. ONE 20 ಬ್ಯಾಕ್ವರ್ಡ್ ನಂಬರ್ಸು, ಮತ್ತು ಟೇಬಲ್ಸು, 0 1s 4 1s ಟೇಬಲ್ಸು. UKGಗೆ 4 1s ತನಕ ಟೇಬಲ್ಸ್ ಕಂಪಲ್ಸರಿ ಬರಲೇಬೇಕು. ಇನ್ನು 2nd semಗೆ 5 1s ತನಕ ತಂದು ನಿಲ್ಲಿಸ್ಬಿಡ್ತಾರೆ. ಇದು ನೋಡಿ GK, ಅಪ್ಪ ದೇವ್ರೆ ನೋಡಿ, 14 ಇದು ಇದೆ ಏನು, ಫಿಲ್ಲಿಂದ ಬ್ಲ್ಯಾಂಕ್ಸು, ಮಿಸ್ಸಿಂಗ್ ಲೆಟರ್ಸ್ ಇದೆ 14. ಇದರಲ್ಲಿ ಕೊಡೋದೇ ಒಂದು 3-4, ಅದರಲ್ಲಿ ಯಾವ ಕೊಡ್ತಾರೆ ಅಂತಲೂ ಕೂಡ ಗೊತ್ತಾಗಲ್ಲ ನೋಡಿ. ವೈಲ್ಡ್ ಎನಿಮಲ್ಸ್ ಲಿವಿನಿ ಫಾರೆಸ್ಟ್, ಇದು ಸ್ಪೆಲ್ಲಿಂಗ್ ಹೆಂಗೆ ನೆನ್ಪಿಟ್ಕೋಬೇಕು ಏನು ದೇವ್ರೆ. ಆದರೂ ಕೂಡ ಇದೆಲ್ಲ ನೆನ್ಪಿಟ್ಕೊಂಡಿದ್ದಾಳೆ ನನ್ನ ಮಗಳು. ಗುಡ್ ಗರ್ಲ್. ಬರೀ ಅಂದರೆ ಅವಳು ಏನಾದರೂ ಬರೀತಾಳೆ ಸ್ನೇಹಿತರೆ, ಏನಾದರೂ ಕೊಡಲಿ, ಒಂದ್ಸತಿ 2 ಹೇಳ್ಕೊಟ್ಬಿಟ್ರೆ ನೆಕ್ಸ್ಟ್ ಎಲ್ಲ ಅವಳೇ ಬರೆದ್ಬಿಡ್ತಾಳೆ. ಬಟ್ ಓರಲ್ ಏನಿದೆ, ಅವಳು ಮಿಸ್ ನೋಡಿದ ತಕ್ಷಣ ಒಂದು ಸ್ವಲ್ಪ ದಂಗಾಗಿ ನಿಂತು ಬಿಡ್ತಾಳೆ, ಅದು ಯಾಕೆ ಅಂತ ಗೊತ್ತಿಲ್ಲ. ಕಬ್ ಆ್ಯಂಡ್ ಬಫೆಲು, ಇದು ನನ್ನ ಮಗಳ ಒಂದು ರಿವಿಸನ್ನು. ಇಷ್ಟೂ ಪ್ರಾಕ್ಟೀಸ್ ಮಾಡಬೇಕು. 24 ಸ್ಟಾರ್ಟ್ ಅವಳಿಗೆ ಬರೀತಾಳೆ ಸುಮ್ಮನೆ. ಇವಾಗ ಬೆಳಗ್ಗೆ ಹಾಕೊಟ್ಟಿರೋದು ಏನೇನು ಮಿಸ್ಟೇಕ್ ಮಾಡ್ಕೊಂಡಿದ್ದಾಳೆ ಗೊತ್ತಿಲ್ಲ ನೋಡಿ. ಕಿವಿ ವೇ ಆಗೈತೆ ಅದು ನೋಡಿ, ಎಲ್ಲಿ ಬರ್ತೀವಿ ಕಿವಿ, ಇಯರ್ ಕಿವಿ ಎಲ್ಲಿ ಬರ್ತೀವಿ ನೋಡು, ಇಯರ್ ಕಿವಿ ನೋಡಿ, ಎಲ್ಲಿ ಬರ್ತೀವಿ ಇಯರ್ ಕಿವಿ ತಪ್ಪು ಬರ್ತಿ ತಾನೆ, ಅದು ಕಿವೇ ಆಗೈತೆ ಅದು. ನೀಟಾಗಿ ಬರೀಬೇಕು. ಇದು ಕೈ ಆಗಿಲ್ಲ, ಕ್ರೂ ಆಗೈತೆ ಅದು ನೋಡು. ಕೈ ಹಾಂ, ಅದು ಕ್ರೂ ಥರ ಆಗೈತೆ, ಕೈ ಮಾಡ್ಬೇಕು ತಾನೆ ಅದನ್ನ. ಹ್ಮ್, ಮತ್ತೆ ಅದು ಹೇಳ್ಕೊಂತ ಬರ್ದ್ರೆ ಬರ್ತದೆ. ಅವನಿಲ್ಲ ಅಂದ ಅವ್ನ ಮಕ್ಕಂಡನ? ಹೌದೇನು, ಬರಿ ನೀನು ನೀಟಾಗಿ ಹೇಳ್ಕೊಂತ ಬರ್ದ್ರೆ ಎಲ್ಲ ಬರ್ತತಿ ನೋಡಿ. ಎಲ್ಲ ಬಂದು ನಾಟಕ ಮಾಡ್ತೀಯ. ಸೊ ಅದು ಅಳಸು, ಕೈ ಹೋಗಿ ಕ್ರೂ ಆಗ್ಬಿಡತ್ತ. ಕೈ ಹೆಂಗ್ ಬರೀತಾರೆ, ಕೆ ಕೈ ಮತ್ತೆ. ಸ್ನೇಹಿತರೆ, ಈ ಹುಳನ್ನ ಯಾರಿಗಾದ್ರೂ ಹುಷಾರಿಲ್ಲ ಅಂದ್ರೆ ತುಂಬಾ ದೂರ ಇಟ್ಬಿಡ್ತೀವಿ. ಯಾಕೆಂದ್ರೆ ಬೇಗ ಅಂದರೆ ಭಾಳ ಬೇಗ ಅವಳಿಗೆ ಹುಷಾರಿಲ್ದಂಗೆ ಆಗ್ಬಿಡುತ್ತೆ. ಯಾರಿಗಾದರೂ ಜ್ವರ ಬಂದಿದ್ದರೆ ನೆಕ್ಸ್ಟ್
ಒಂದು ತಾಸು ಅಥವಾ ನೆಕ್ಸ್ಟ್ ಡೇನೆ ಅಥವಾ ಅವತ್ತೇನೆ ಅವಳಿಗೆ ಜ್ವರ ಸ್ಟಾರ್ಟ್ ಆಗಿಬಿಡುತ್ತೆ. ಹಾಗಾಗಿ ಶೀತ, ಕೆಮ್ಮು, ಜ್ವರ ಆ ಥರ ಇದ್ದರೆ ನಮ್ಮ ಮನೇಲಿ ಯಾರಿಗಾದರೂ ಇರಲಿ, ಅವಳನ್ನ ದೂರ ಇಡ್ತೀವಿ. ನಾ ಅಕ್ಕ ಮನೆ ಹೋದ್ರೂ ಅಷ್ಟೇ, ಅವಳು ಅಷ್ಟೇ, ಕರ್ಕೊಂಡೇ ಬರಬೇಡ ಅಂತಾಳೆ. ಅವಳಿಗೆ ಅವ್ರ ಮನೇಲಿ ಯಾರಿಗಾದ್ರೂ ಹುಷಾರಿಲ್ಲ ಅಂತಂದರೆ ಇವಳನ್ನ ಅಲ್ಲಿ ಕರ್ಕೊಂಡೇ ಹೋಗೋದಿಲ್ಲ, ಅಷ್ಟೊಂದು ಸೂಕ್ಷ್ಮ ಇವಳು. ನೋಡಿ ಕುತ್ಕೊಂಡಿದ್ದಾಳೆ, ಏನು ಗೊತ್ತಾಗ್ತಿಲ್ಲೇನಮ್ಮ. ಹುಷಾರಿಲ್ಲ ಅಂದರೆ ಮಕ್ಕಳದು ಬೇಡಿಕೆಗಳು ಜಾಸ್ತಿ ಆಗಿಬಿಡುತ್ತೆ. ಟೀ ಕೊಡಲ್ಲ, ಟೀ ಬೇಕು. ನಮಗೂ ಏನೋ ಒಂಥರ, ಏನು ಊಟ ಮಾಡಲ್ಲಲ್ಲ, ಏನಾದರೂ ಒಂದು ತಿನ್ನಲಿ, ಏನಾದರೂ ಒಂದು ಕುಡಿಲಿ ಅಂತ ತಾಯಂದ್ರೆ ಆಸೆ ಮಾಡ್ತೀವ. ನನ್ನ ಮಗ ಫುಲ್ ಡಿಫ್ರೆಂಟ್ ಹುಡುಗಿ ಥರ, ಹುಷಾರಿಲ್ಲ ಅಂದರೆ ಗಳೋ ಅಂತ ಹೇಳ್ತೀನಿ. ಚೆಂಡತ್ತಮ್ಮ, ಚಿನಿಮ ಚಿನಿಮ ನೋಡಿ ಕಣ್ಣು ಹೇಗಿದೆ ಅಂತ. ಸಾಕ ಯಾಕೆ ಕುಡಿಮಾ ನೋಡಿ, ಅದು ಕೂಡ ಒಂದು ಸ್ವಲ್ಪ ಸ್ವಲ್ಪ ಕುಡಿದಿದ್ದು. ನಾ ಕೊಟ್ಟಿದ್ದೆ ಒಂದು ಮುಕ್ಕಾಲು ಲೋಟದಷ್ಟು. ಮಲ್ಕಂತೀಯ? ಅವನು ಮಲ್ಕೊಂಡ, ಇವತ್ತು ರೊಟ್ಟಿ ಮಾಡೋಣ ಬ್ರೇಕ್ಫಾಸ್ಟ್ ಅಂತ ಅಂದ್ಕೊಂಡಿದ್ದೆ, ಬಟ್ ಟೈಮ್ ತುಂಬ ಆಯಿತು, ಆಗೋದಿಲ್ಲ ಅಂತ ಹೇಳಿ. ಮತ್ತು ನನ್ನ ಮಗಳನ್ನ ಬೇರೆ ಸ್ಕೂಲಿಗೆ ಕಳಿಸ್ಬೇಕಿತ್ತು ಅಂತ ಹೇಳಿ ಚಿತ್ರಾನ್ನ ಮಾಡಿಕೊಂಡೆ. ಹಾಗೆ ಅವನಿಗೆ ಈ ಚಿತ್ರಾನ್ನ ಎಲ್ಲ ಕೊಡಲ್ಲ, ತುಂಬ ಗಂಟ್ಲು ನೋವು ಅಂತ ಹೇಳ್ತಿದ್ದಾನೆ. ಹಾಗಾಗಿ ಅವನಿಗೆ ಸ್ವಲ್ಪ ರವಿ ಗಂಜಿ ಥರ ಮಾಡ್ಕೊಂಡಿದ್ದೀನಿ. ಸ್ವಾಹ ಬಂದ ಬಂದ ಒಂದು ಎರಡು ಬಂದ 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 ಬೇಗ ಕೈ ಕೊಡು ಕೈ ಕೊಡು ನೀ ಒಂದ್ಬಿಡು ಒಂದ್ಬಿಟ್ಟು ನೀ ಕುತ್ಕೊಂತೀನಿ. ಈ ಮಕ್ಕಳಿಗೆ ಹುಷಾರಿಲ್ಲ ಅಂತ ಅಂದರೆ ನನಗಂತೂ ಕೈ ಕಾಲಿನೇ ಆಡಲ್ಲ. ಯಾಕೆ ಅಂತಂದರೆ ಹುಷಾರಿದ್ರಲ್ಲ ಅಂದರೆ ನನ್ನನ್ನು ಸ್ವಲ್ಪನೂ ಕೂಡ ಕಾಡಿಸೋದಿಲ್ಲ ನನ್ನ ಮಕ್ಕಳು. ಅವ್ರು ಬ್ರೇಕ್ಫಾಸ್ಟ್ ಹಾಕ್ಕೊಟ್ರೆ ಮುಗೀತು, ಅವರೇ ಕಂಪ್ಲೀಟಾಗಿ ತಿಂದು ಎದ್ದು ಬಿಡ್ತಾರೆ. ಆದರೆ ಹುಷಾರಿಲ್ಲ ಅಂತಂದರೆ ನಿಜವಾಗ್ಲೂ ನಾನು ತುಂಬ ಸರ್ಕಸ್ ಮಾಡಬೇಕು, ಇವ್ರಿಗೆ ಊಟ ಮಾಡಿಸ್ಬೇಕು ಅಂತಂದರೆ. ಏನಂದರೂ ಊಟ ಮಾಡಲ್ಲ ನನ್ನ ಮಗ, ಒಂಥರ ಡಿಫ್ರೆಂಟು. ಇವನು ಹೇಗೆ ಅಂತಂದರೆ ಡೇ ಟೈಮಲ್ಲಿ ಸ್ವಲ್ಪ ಹುಷಾರಿಲ್ಲದಾಗ ತುಂಬ ಕಿರಿಕಿರಿ ಸ್ಟಾರ್ಟ್ ಮಾಡ್ತಾನೆ, ಹುಷಾರಾದರೆ ಅಂದರೆ ತುಂಬ ಚೆನ್ನಾಗಿ ಆಟ ಆಡ್ತಾನೆ. ಸ್ವಲ್ಪ ಒಂದು ಇಂಜೆಕ್ಷನ್ನು ಟ್ಯಾಬ್ಲೆಟ್ಸು, ಸಾರಿ ಇಂಜೆಕ್ಷನ್ ಕೊಡೋದಿಲ್ಲ ಚಿಕ್ಕ ಮಕ್ಕಳಿಗೆ, ಸ್ವಲ್ಪ ಟ್ಯಾಬ್ಲೆಟ್ಸ್ ಅದೆಲ್ಲ ಹಾಕಿದ ತಕ್ಷಣ ಹುಷಾರಾದ ಅಂದರೆ ಆಟ ಆಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಇನ್ನು ನನ್ನ ಮಗಳು ಹೇಗೆ ಅಂತಂದರೆ ಎಂಥ ಹುಷಾರಿಲ್ಲ ಅಂದ್ರೂ ಡೇ ಟೈಮಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗಿರ್ತಾಳೆ. ನೈಟ್ ಟೈಮ್ ನಾನು ನಿದ್ದೆ ಮಾಡೋದಕ್ಕೇ ಬಿಡೋದಿಲ್ಲ ಅವಳು, ಅಷ್ಟೊಂದು ಕಾಡಿಸ್ಬಿಡ್ತಾಳೆ. ಸೊ ಏನೇನೋ ಸರ್ಕಸ್ ಮಾಡಿ ಅವನಿಗೆ ಒಂದು 4 ಸ್ಪೂನ್ ತಿನ್ನಿಸಿದೆ, ಅದು ಕೂಡ ವಾಮಿಂಟ್ ಮಾಡಿಕೊಂಡ ಅವನು. ಇನ್ನು ಫೋರ್ಸ್ ಅಂತೂ ಮಾಡೋದಕ್ಕೆ ಹೋಗಲಿಲ್ಲ. ಅದಾದಮೇಲೆ ನನ್ನ ಮಗಳನ್ನ ಸ್ಕೂಲಿಗೆಲ್ಲ ರೆಡಿ ಮಾಡಿ ಅವಳನ್ನ ಸ್ಕೂಲಿಗೆ ಕಳಿಸಿ ನೆಕ್ಸ್ಟು ಸ್ನಾನ ಪೂಜೆ ಮಾಡಿಕೊಂಡೆ. ಸೊ ಇವತ್ತು ಸಿಂಪಲ್ ಆಗಿಯೇ ಪೂಜೆ ಮಾಡ್ಕೊಂಡಿದ್ದೀನಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನು ಅವನು ತುಂಬ ಕಿರಿಕಿರಿ ಮಾಡ್ತಾ ಇದ್ದ ಅಂತ ಹೇಳ್ಬಿಟ್ಟು ಡಾಕ್ಟರ್ ಹತ್ರ ಕರ್ಕೊಂಡು ಬಂದೆ. ಸೊ ಒಟ್ಟು ಕಿರಿಕಿರಿ ಮಾಡದೇ ಇದ್ರೂ ಕರ್ಕೊಂಡು ಬರ್ತಾ ಇದ್ವಿ, ಯಾಕೆಂದರೆ ಜ್ವರ ಮತ್ತು ಇವಾಗೆಲ್ಲ ಜ್ವರ ಎಲ್ಲ ಬಿಟ್ಕೊಳ್ಳೋ ಹಾಗೆ ಇಲ್ಲ. ತುಂಬ ಅಂದರೆ ತುಂಬಾ ಅಂದರೆ ಡೆಂಗ್ಯೂ ಆ ಥರ ಎಲ್ಲ ಬಂದಿದೆ ಅಲ್ವಾ. ಸೊ ಮಕ್ಕಳಿಗೆ ಸ್ವಲ್ಪ ಹುಷಾರಿಲ್ಲ ಅಂದ ತಕ್ಷಣ ತೋರಿಸ್ಕೊಳ್ಳೋದು ತುಂಬ ಬೆಟರ್ ಅಂತ ನಾನು ಅಂದ್ಕೊಳ್ತೀನಿ. ಸೊ ಇವರು ನಮಗೆ ಒಂಥರ ಫ್ಯಾಮಿಲಿ ಡಾಕ್ಟ್ರ್ ಥರನೇ, ಅಂದರೆ ಇವರು ಬಂದುಬಿಟ್ಟು ಚಿಲ್ಡ್ರನ್ ಸ್ಪೆಷಲಿಸ್ಟು, ತುಂಬ ಅಂದರೆ ತುಂಬಾ ಕೇರ್ ಮಾಡಿ ಮಕ್ಕಳನ್ನ ನೋಡ್ತಾರೆ. ನನ್ನ ಮಕ್ಕಳಿಗೆ ಆ ಡಾಕ್ಟ್ರ್ ಹತ್ರ ಬಿಟ್ಟರೆ ಬೇರೆಲ್ಲಿ ತೋರಿಸಿದ್ರು ಹುಷಾರಾಗಲ್ಲ, ದುಡ್ಡು ವೇಸ್ಟ್ ಆಗುತ್ತೆ ಅಷ್ಟೇ. ಹಾಗಾಗಿ ನಾವು ಡೈರೆಕ್ಟಾಗಿ ಅವ್ರ ಹತ್ರನೇ ಕರ್ಕೊಂಡು ಹೋಗ್ಬಿಡ್ತೀನಿ. ಹಾಗೆ ಬೆಳಗ್ಗೆ ಏನೂ ತಿಂದಿರಲಿಲ್ಲ, ಇವಾಗ ಆಲ್ರೆಡಿ ಟೈಮ್ ಬಂದುಬಿಟ್ಟು 1 ಗಂಟೆ ಆಯಿತು, ಡಾಕ್ಟ್ರ್ ಬರೋದೆ 12:30. ತೋರಿಸ್ಕೊಂಡು ಮನೆಗೆ ಬರೋಷ್ಟರಲ್ಲಿ ಒಂದು ಕಾಲಾಗಿತ್ತು. ಬರುವಾಗಲೇ ಹೊಟ್ಟೆ ಹಶ್ವು ಅಂತಂದ, ಹೊಟ್ಟೆಲಿ ಏನೂ ಇರಲಿಲ್ಲ ನೋಡಿ. ಸ್ವಲ್ಪ ಡಾಕ್ಟರ್ ಟಚ್ ಮಾಡಿ ಒಂದು ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟ ಮೇಲೆ ಹುಷಾರಾಗಿದ್ದಾನೆ. ಸೊ ಹೊಟ್ಟೆ ಹಶ್ವು ಅಂತ ಹೇಳಿ ನನಗೆ ಇಡ್ಲಿ ಬೇಕು ಅಂತ ಹೇಳ್ದ, ಇಡ್ಲಿ ತೊಗೊಂಡು ಬಂದೆ. ಇನ್ನು ಹಾಗೆ ನಾನು ಬೆಳಗ್ಗೆನೂ ಕೂಡ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ, ಯಾಕೆಂದರೆ ಅವನು ಗಂಟ್ಲು ನೋವು ಅಂತ ಹೇಳ್ಬಿಟ್ಟು ಅಳ್ತಾ ಇದ್ದರೆ ನನಗೆ ಊಟ ಮಾಡೋದಕ್ಕೂ ಕೂಡ ಮನಸ್ಸಾಗಿರಲಿಲ್ಲ. ಈ ಮಕ್ಕಳಿಗೆ ಹುಷಾರಿಲ್ಲ ಅಂತಂದರೆ ಮುಗೀತು, ನಮಗೇನೆ ಹುಷಾರಿಲ್ಲದ ಥರ ಫೀಲ್ ಆಗಿಬಿಡುತ್ತೆ, ಯಾಕೆಂದರೆ ಅವ್ರು ಆ್ಯಕ್ಟಿವ್ ಆಗಿದ್ರೆ ನಾವು ಆ್ಯಕ್ಟಿವ್ ಆಗಿರ್ತೀವಿ ಅಲ್ವಾ ಸ್ನೇಹಿತರೆ. ಸೊ ನಾನು ಕೂಡ ಹೊಟ್ಟೆ ತುಂಬ ಊಟ ಮಾಡ್ಕೊಳ್ತೀನಿ. ಕೊಟ್ಟಿರೋದೇ ಒಂದು ಇಡ್ಲಿ, ಅದರಲ್ಲಿ ಇಡ್ಲಿ ಕೂಡ
ಬಿಟ್ಟ ಅದಾದಮೇಲೆ ಸ್ವಲ್ಪ ಹೊತ್ತು ಮಲಗ್ಸೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡಿದೆ. ಟ್ಯಾಬ್ಲೆಟ್ಸ್ ಕೊಟ್ಟೆ, ಬಂದು ಸ್ವಲ್ಪ ಜ್ವರ ಇತ್ತು ಅಂತ ಹೇಳ್ಬಿಟ್ಟು, ಜ್ವರದ್ದು ಮತ್ತು ಗಂಟ್ಲು ನೋವುದು ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದರು. ಏನೂ ಇಲ್ಲ, ಸ್ವಲ್ಪ ವೈರಲ್ ಥರ ಆಗಿದೆ, ಅದಕ್ಕೇನು ಯಾವುದು ಟ್ಯಾಬ್ಲೆಟ್ಸ್ ಬೇಡ ಅಂತ ಹೇಳ್ಬಿಟ್ಟು ಶೀತಕ್ಕೆ ಮತ್ತು ಕೆಮ್ಮಿಗೆ ಸ್ವಲ್ಪ ಜ್ವರದ್ದೆಲ್ಲ ಕೊಟ್ಟಿದ್ದಾರೆ. ಕೆಮ್ಮೇನಿರಲಿಲ್ಲ, ಬಟ್ ನಾನು ಕೆಮ್ಮದು ಸ್ವಲ್ಪ ಸಿರಪ್ನ ಬರೆಸ್ಕೊಂಡೇ ಬಂದಿದ್ದೀನಿ, ಯಾಕೆಂದರೆ ಬಂದರೆ ಬರುತ್ತೆ ಕೆಮ್ಮಾದರೆ ಮಕ್ಕಳಿಗೆ ಅಂತ ಹೇಳಿ. ಅವನಿಗಿವಾಗ ಸ್ವಲ್ಪ ಜ್ವರದೊಂದು ಟ್ಯಾಬ್ಲೆಟ್ಸ್ ಹಾಕ್ಬಿಟ್ಟು ಮಲಗ್ಸೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡಿದೆ. ಅವನೇನು ಮಲ್ಕೊಳ್ಳಿಲ್ಲ. ಅವ ನೀನೇ ಮಲ್ಕೋ, ಅವ ನೀನೇ ಮಲ್ಕೋ, ಇಬ್ಬರು ಮಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನನ್ನನ್ನು ತಡ್ತಾ ಇದ್ದ ಮಲಗು ಅಂತೇಳಿ. ಇನ್ನು ಅವ್ನು ಮಲಗೋದಿಲ್ಲ ಅಂತ ಹೇಳ್ಬಿಟ್ಟು, ನಂದು ಕೂಡ ಕೆಲಸ ತುಂಬ ಇದೆ, ಇನ್ನೇನು 4 ಗಂಟೆ ಹಾಗೆ ಹೋಗ್ಬಿಡತ್ತೆ ಅಂತೇಳಿ ಬಟ್ಟೆ ವಾಶ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀನಿ. ನೋಡಿ, ನಾನು ಬಕೆಟ್ನ ಸಾರಿ ಬುಟ್ಟಿನ ತುಂಬೋದಕ್ಕೆ ಇಟ್ಟಿದ್ದೆ. ನನ್ನ ಮಗ ನೀರಲ್ಲಿ ಆಟ ಆಡ್ತಾ ಇದ್ದಾನೆ, ಸೊ ನಾನು ಸುಮ್ಮನೆ ವಿಡಿಯೋ ಮಾಡ್ತಾ ತಾಳು ನಿಮ್ಮ ಪಪ್ಪಂಗೆ ವಿಡಿಯೋ ಕಾಲ್ ಮಾಡಿ ತೋರಿಸ್ತೀನಿ. ಇವಾಗ ತಾನೇ ಹಾಸ್ಪಿಟ್ಲಿಗೆ 500 ರೂಪಾಯಿ ಇಟ್ಟು ಬಂದಿರೋದು, ನೀರಲ್ಲಿ ಆಟ ಆಡ್ತಾ ಇದೆಯಾ ಅಂತ ಹೇಳಿದ ತಕ್ಷಣ ಪೈಪಲ್ಲಿ ಇಟ್ಬಿಟ್ಟು ಬಂದ. ನೋಡಿ, ಹುಷಾರಾದ ಅಂದರೆ ಸಿಕ್ಕಾಪಟ್ಟೆ ತಲಹಟೆ ಮಾಡ್ತಾನೆ. ಸೊ ಬಟ್ಟೆ ಎಲ್ಲ ವಾಶ್ ಮಾಡಿ ಅದಾದಮೇಲೆ ಇಲ್ಲಿ ಒಂದು ಗಿಡ ಹಚ್ಚಿದೆ ನಾನು, ಸೊ ಅದನ್ನು ನಿಮಗೆ ವಿಡಿಯೋ ಕೂಡ ಮಾಡಿ ತೋರಿಸಿದೆ. ಇದು ಬಂದುಬಿಟ್ಟು ಫ್ಯಾಷನ್ ಫ್ರೂಟ್ ಅಂದರೆ ಜ್ಯೂಸ್ ಹಣ್ಣು ಅಂತ ಏನು ಕರಿತೀವಿ, ಅದರದ್ದು ನಾನು ಸಸಿನ ಹಚ್ಚಿದೆ, ಬೀಜಗಳನ್ನ ಹಾಕಿದೆ. ತುಂಬ ಚೆನ್ನಾಗೇನೋ ಹುಟ್ಟಿತ್ತು, ಬಟ್ ಒಂದು ಚಿಕ್ಕ ಹೂ ಕೂಡ ಬಿಟ್ಟಿಲ್ಲ, ಒಂದು ಈಚು ಹೂ ಹತ್ತರದ್ದು ಏನೂ ಬಿಟ್ಟಿಲ್ಲ. ಇದನ್ನ ಹಚ್ಚಿ ಆಲ್ರೆಡಿ 1.5 ವರ್ಷ ಆಗ್ತಾ ಬಂತು ಹತ್ತತ್ರನೇ, ಬಟ್ ಯಾವುದೇ ಒಂದು ಇದರಲ್ಲಿ ಏನೂ ಇಂಪ್ರೂವ್ಮೆಂಟ್ ಕಾಣ್ತಾ ಇಲ್ಲ. ನಮ್ಮನೆಯವ್ರು ಅಂತ ಇದ್ರು ಪ್ರತಿ ಸಾರಿನೂ ಕಿತ್ತಾಕು ಕಿತ್ತಾಕು ಅಂತ ಹೇಳ್ಬಿಟ್ಟು. ನಾನೇ ಇರಲಿ ಬಿಡಿ, ಸೈಡಲ್ಲಿದೆ, ಅದನ್ನ ಯಾಕೆ ಕೇಳಬೇಕು, ಇದ್ರೆ ಏನಾದರೂ ತೊಂದರೆನಾ ಅಂತ ಹೇಳ್ಬಿಟ್ಟು ಸುಮ್ಮನೆ ಇರ್ತಾ ಇದೆ. ಏನೋ ಚಂದಕ್ಕಾದರೂ ಕಾಣಿಸುತ್ತಲ್ವಾ ಅಂತ ಹೇಳ್ಬಿಟ್ಟು ಸುಮ್ಮನೆ ಇರ್ತಾ ಇದೆ. ಬಟ್ ಇವತ್ತು ನಾನೇ ತೆಗಿತಾ ಇದ್ದೀನಿ. ಯಾಕೆ ಅಂತ ಅಂದರೆ ಎಲೆ ಬಳ್ಳಿ ಇಸ್ಕೊಂಡು ಬಂದಿದ್ದೀನಿ ರೀಸೆಂಟಾಗಿ. ಹಿಂದೆನೂ ಕೂಡ ಒಂದು ಎಲೆ ಬಳ್ಳಿನ ಒಂದು ಪಾಟಲ್ಲಿ ಹಾಕಿದ್ದೆ, ಬಟ್ ಅದು ಬಿಸಿಲಲ್ಲಿ ಇಟ್ಬಿಟ್ಟೆ ಒಣಗೋಗಿತ್ತು. ಎಲೆ ಬಳ್ಳಿಗೆ ಸ್ವಲ್ಪ ತಂಪು ವಾತಾವರಣ ಇರಬೇಕು, ನೆರಳಿನ ವಾತಾವರಣ ಇದ್ದರೆ ತುಂಬ ಚೆನ್ನಾಗಿ ಹುಟ್ಟುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಒಂದು ಎಲೆ ಬಳ್ಳಿ ಇಸ್ಕೊಂಡು ಬಂದಿದ್ದೆ ನಾನು ನನ್ನ ಫ್ರೆಂಡ್ ಮನೆಯಿಂದ. ಅದನ್ನಾದರೂ ಈ ಪಾಟಿಗೆ ಹಾಕ್ಬಿಟ್ಟು ಆ ಪ್ಲೇಸಲ್ಲಿ ಇಡೋಣ ಅಂದರೆ ಮತ್ತೆ ಮೇಲ್ಗಡೆ ಇಡೋರಿಗೆಲ್ಲ ಓಡಾಡೋದಕ್ಕೆ ತೊಂದರೆ ಆಗುತ್ತೆ, 2-2 ಪಾಟ್ಗಳೆಲ್ಲ ಇಟ್ಬಿಟ್ರೆ ಅಂತ ಹೇಳಿ ಅದನ್ನು ಕಂಪ್ಲೀಟಾಗಿ ತೆಗೆದು ಅದೇ ಪಾಟಲ್ಲೇ ಹಾಕೋಣ ಅಂತ ಹೇಳ್ಬಿಟ್ಟು ನೋಡಿದೆ, ಅದೇ ಬಕೆಟಲ್ಲೇ ಹಾಕೋಣ ಅಂತ ಹೇಳ್ಬಿಟ್ಟು ನೋಡಿದೆ. ಬಟ್ ಅದು ಮಣ್ಣು ಹೊರಗಡೆ ಬರಲಿಲ್ಲ. ಇನ್ನೊಂದು ಏನು ಅಂತಂದರೆ ತುಂಬ ಫೋರ್ಸ್ ಮಾಡಿದರೆ ಅದು ಬಕೆಟ್ ಎಲ್ಲ ಮುರಿತಾ ಹೋಗ್ತಾ ಇತ್ತು, ಹಾಗಾಗಿ ಅದನ್ನು ಸೈಡಲ್ಲಿ ಹಾಗೆ ಎತ್ತಿಟ್ಬಿಟ್ಟೆ. ನೋಡೋಣ, ಹುಟ್ಟಿದರೆ ಹುಟ್ಟಲಿ, ಬೇರು ಸಮೇತ ಅಂತೂ ಯಾವುದೂ ಕಿತ್ತಿಲ್ಲ. ಹಾಗೆ ಮೇಲ್ಗಡೆ ಇರೋದೆಲ್ಲ ಕತ್ತರಿ ತೊಗೊಂಡು ಕಟ್ ಮಾಡಿದ್ದೀನಿ, ಅದನ್ನು ಕೂಡ ಏನನ್ನು ನಾನು ಧಕ್ಕೆ ಮಾಡಿಲ್ಲ, ಸೊ ಅದು ಈಸಿಯಾಗಿ ಹುಟ್ಬೋದು. ಸಪ್ರೇಟಾಗೆ ಇಟ್ಟಿದ್ದೀನಿ. ಇನ್ನು ಈ ಕಟ್ ಮಾಡಿರೋಂಥ ಬೇರು ಮತ್ತು ಸೊಪ್ಪು ಆ ಥರದ್ದೇನಿದೆ ಅದನ್ನು ಕೂಡ ನಾನು ಇಲ್ಲಿ ವೇಸ್ಟ್ ಮಾಡ್ತಾ ಇಲ್ಲ. ನಾನು ಹೆಚ್ಚಿರುವಂಥ ತರಕಾರಿ ಕೂಡ ನಾನು ವೇಸ್ಟ್ ಮಾಡೋದಿಲ್ಲ. ಸೊ ಇಲ್ಲಿ ಎಲ್ಲ ಗಿಡಗಳಿಗೂ ಸ್ವಲ್ಪ ಹಾಕ್ತಾ ಇರ್ತೀನಿ. ನೋಡಿ, ಇದನ್ನು ಸ್ವಲ್ಪ ಒಂದು ಲೇಯರ್ ಮಣ್ಣು ಹಾಕಿದೆ. ಇದೊಂದು ಬಕೆಟ್ ಇತ್ತು, ಇದೊಂದು ಬಕೆಟಿಗೆ ಸ್ವಲ್ಪ ಒಂದು ಲೇಯರ್ ಮಣ್ಣು ಹಾಕಿ ಅದಾದಮೇಲೆ ಅದು ಹಸಿ ಹಸಿ ಇದೆ ಬೇರುಗಳೆಲ್ಲ, ಸೊ ಆ ಹಸಿ ಬೇರೆನೇ ಇಡ್ತಾ ಇದ್ದೀನಿ. ಹಾಗೆ ನೀರನ್ನ ಸ್ವಲ್ಪ ಸ್ಪ್ರಿಂಕಲ್ ಮಾಡ್ಕೊಂಡು ಬಿಡ್ತೀನಿ, ಲೈಟಾಗಿ ಸ್ಪ್ರಿಂಕಲ್ ಮಾಡ್ಕೊಳ್ತಾ ಇದ್ದೀನಿ. ಈಗ ತಂದಿರೋ ಮಣ್ಣು ಬಂದುಬಿಟ್ಟು ಏರಿ ಮಣ್ಣು, ನಮ್ಮ ಮನೆಯವರು ತಂದಿಟ್ಟೋಗಿದ್ರು. ನಿನ್ನೇ ಹೇಳಿದೆ ನಾನು ಸ್ವಲ್ಪ ಮಣ್ಣು ತಂದಿಟ್ಟೋಗಿ ಅಂತ ಹೇಳ್ಬಿಟ್ಟು ಅವರೇ ತಂದಿಟ್ಟೋಗಿದ್ರು. ಇನ್ನು ಒಂದು ಲೇಯರ್ ಮಣ್ಣು ಹಾಕಿ ಬೇರಿಟ್ಟು ಇನ್ನೊಂದು ಲೇಯರ್ ಮತ್ತೆ ಮಣ್ಣು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಬಿಟ್ಟು ಅದು ಸೊಪ್ಪೆಲ್ಲ ಏನಿತ್ತು ಹಸಿ ಹಸಿ ಸೊಪ್ಪು ಅದನ್ನೆಲ್ಲ ಇಟ್ಕೊಂಡು ಇದಕ್ಕೆ ನಾನು ತಂದಿರ್ತಕ್ಕಂಥ ಎಲೆ ಬಳ್ಳಿನೂ ಕೂಡ ಫೋಲ್ಡ್ ಮಾಡಿ ಇಟ್ಬಿಡ್ತೀನಿ. ಸೊ ಅದೊಂದು ಕ್ಲಿಪ್ಪು ಮಿಸ್ ಆಗೋಗಿದೆ, ಸಾರಿ. ಸೊ ನೋಡಿ, ಈ ರೀತಿ ಎಲೆ ಬಳ್ಳಿನ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಸ್ನೇಹಿತರೆ, ಇದ್ರ ಜೊತೆ ಇವತ್ತಿನ ಬ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ. ಈ ಬ್ಲಾಗ್ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಲವ್ ಯು ಆಲ್. ಬೈ ಬೈ.